हाय फ्रेंड्स, वेलकम बैक टू माय चैनल। एल्लरू हेगिदीरा? इवत्तिन दिन नानु हिंदिन वीडियो ने कंटिन्यू माड्ता इदीनि, अंद्रे व्लॉग अन्न कंटिन्यू माड्ता इदीनि। कोब्री बग्गे नानु तिळिस्कोट्टिद्दे, नीवु हिंदिन वीडियोदल्ली बेकिद्रे नोडबहुदु। कोब्रिननेल्ल नानु चेन्नागि ओडेदु, काय एल्ल उळिदिरुत्तल्ल यावागलूनु, काय ओडेदाग स्वल्पनाद्रू उळिदिरुत्ते, अदन्न चेन्नागि तोळेदु, अदरेल्ल होट्टेल्ल तेगेदुबिट्टु चेन्नागि तोळिबेकु। तोळेदु ओंदु गाळियल्लि ओंदु पेपर् मेले आरिट्रे ई रीतियागि आगुत्ते। ಇದನ್ನ ಯಾವಾಗ ಬೇಕಾದರೂ ನಾವು ತೊಳೆದು ಉಪಯೋಗಿಸಿಕೊಳ್ಳಬಹುದು। ಒಣಗ್ತಾ ಒಣಗ್ತಾ ಇನ್ನು ಇದು ಒಣಕೊಬ್ಬರಿ ರೀತಿ ಆಗಿಬಿಡುತ್ತೆ। ಇನ್ನು ಮುಂದಿನ ವಿಡಿಯೋಗಳಲ್ಲಿ ತುಂಬಾ ಟಿಪ್ಸ್ ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ। ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಈಗ ನಾನು ಸಾಂಬಾರ್ ಮಾಡ್ತೀನಿ। ಹಾಗೆ ಹೆಕ್ಕಿದ ಬೆಳೆ ಸಾಂಬಾರ್ ಗೆ ಎಲ್ಲಾ ಹುರಿದಿಟ್ಟಿದ್ದೀನಿ। ಈಗಾಗಲೇ ನಾನು ಹೆಕ್ಕಿದ ಬೆಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಮೊದಲೇ ತೋರಿಸಿದ್ದೀನಿ। ನೀವು ಅಲ್ಲಿ ನೋಡ್ಕೊಳ್ಬಹುದು, ಅಕಸ್ಮಾತ್ ನೀವು ನೋಡಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸಾರಿ ಇಲ್ಲಿ ನೋಡ್ಕೋಬೋದು। ರುಬ್ಬೋದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿಬಿಟ್ಟು, ಈರುಳ್ಳಿ ಒಂದು ಅರ್ಧ, ಒಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪನಾಗಿ। ಹಾಗೆ ಸ್ವಲ್ಪ ಹಿದ್ಕಿದ ಬೇಳೆಕಾಳು, ಧನಿಯಾ ಒಂದೂವರೆ ಟೇಬಲ್ ಸ್ಪೂನಷ್ಟು, ಒಂದೇ ಒಂದು ಚಿಕ್ಕದು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ ನೋಡಿ, ಇದು ಇಷ್ಟಿದೆ ಚಕ್ಕೆ ಪೀಸ್ ಅಷ್ಟೇ। ಎರಡೆರಡು ಲವಂಗ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಹಣ್ಣು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ। ಸ್ವಲ್ಪ ಖಾರಕ್ಕೆ ತಕ್ಕಂತೆ ಒಂದು 6-7 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ। ಇದ್ರ ಜೊತೆಗೆ ಸ್ವಲ್ಪ ಮಂದ ಬರಬೇಕು ಅನ್ನೋದಾದರೆ ಸ್ವಲ್ಪ ಅಕ್ಕಿನೂ ಹಾಕ್ಕೋಬೋದು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡ್ರು ಟೇಸ್ಟು ಚೆನ್ನಾಗಿರುತ್ತೆ, ಮಂದನೂ ಬರುತ್ತೆ। ನಾನು ಆಲ್ರೆಡಿ ಈಗ ಕಾಳು ಹಾಕಿದ್ದೀನಿ, ಹಾಕಿದರೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೋತೀನಿ, ಮತ್ತು ಇದ್ರ ಜೊತೆಗೆ ಹಸಿ ಕೊಬ್ಬರಿನ ಇದನ್ನು ಸಹ ಕಟ್ ಮಾಡಿ ನಾನು ಹಾಕ್ಕೋತೀನಿ। ಹಾಗೆ ಇದ್ರ ಜೊತೆಗೆ ಅರಿಶಿನದ ಪುಡಿನ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ನಂತರ ಒಗ್ಗರಣೆ ಮಾಡ್ಕೊಳ್ಳೋದು ನೋಡಿ। ಈ ರೀತಿ ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಸಿ ಕೊಬ್ಬರಿನ। ಈ ರೀತಿ ತೆಳ್ಳಗೆ ಹಾಕ್ಕೊಳೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ಕೊಬ್ಬರಿ ಪುಡಿ ಆಗುತ್ತೆ, ಇದು ಒಂದು ಟಿಪ್ಸ್ ಅನ್ಕೋಬೋದು ಫ್ರೆಂಡ್ಸ್। ಉದ್ದದ್ದಾಗಿ ಎಷ್ಟು ತೆಳುವಾಗಿ ನಾವು ಹಾಕಿದ್ರೂ ಈ ರೀತಿ ಚೆನ್ನಾಗಿ ನುಣ್ಣಗಾಗುತ್ತೆ, ಇದು ನಾನು ಯಾವಾಗಲೂ ಮಾಡೋ ರೀತಿ ಇದೇ ಥರನೇ। ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋವಂಥ ಮಸಾಲೆ ಪದಾರ್ಥನ ಹಾಕ್ಕೋತಾ ಇದ್ದೀನಿ। ಮೊದಲು ನಾನು ತೋರಿಸಿರೋ ರೆಸಿಪಿಯಲ್ಲಿ ಇದಕ್ಕೆ ಗೋಡಂಬಿ ಹಾಕಿರಲಿಲ್ಲ, ನಾನು ಇದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಮತ್ತು ಶುಂಠಿ ಹಾಕಿರಲಿಲ್ಲ, ನಾನು ಆಗಲೇ ಶುಂಠಿ ಹೇಳೋದು ಮರ್ತಿದ್ದೆ। ಒಂದು 1/4 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದು 1/4 ಇಂಚ್ ಅಷ್ಟೇ, ಇಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು, ಅಷ್ಟು ಚೆನ್ನಾಗಿರಲ್ಲ। ಮತ್ತು ಈ ಸಾಂಬಾರ್ಗೆ ಧನಿಯಾನೂ ಜಾಸ್ತಿ ಹಾಕಬಾರ್ದು, ಧನಿಯಾ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ನೋಡಿ। ಶುಂಠಿ ಪೀಸು ಇಷ್ಟೇ ಹಾಕಿರೋದು, ಇದಕ್ಕೆ ಅರಿಶಿನ ಹಾಕ್ಕೊಂಡು ರುಬ್ಕೋಬೇಕು, ಒಂದು 1/2 ಟೇಬಲ್ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ। ಇದು ಮಾಮೂಲಿ ಸೋನಾ ಮಸೂರಿ ಅಕ್ಕಿ, ಯಾವ ಅಕ್ಕಿ ಬೇಕಾದರೂ ಹಾಕ್ಕೋಬೋದು, ಸೊಸೈಟಿ ಅಕ್ಕಿ ಬೇಕಾದರೂ ಹಾಕ್ಕೋಬೋದು। ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ, ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೋತಾ ಇದ್ದೀನಿ। ಈಗ ಮಸಾಲೆ ರುಬ್ಬಿದ್ದಾಯಿತು, ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕೇವಲ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರು ಚೆನ್ನಾಗಿರುತ್ತೆ। ಸಾಸಿವೆ, ಸಾಸಿವೆ ಸಿಡಿದ ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಹಾಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ನಾವು ಹಿಕ್ಕಿದ ಬೇಳೆಕಾಳನ್ನ ಹಾಕ್ಕೋಬೇಕು। ತುಂಬ ಎಳೆ ಕಾಳು ತುಂಬ ಚೆನ್ನಾಗಿತ್ತು ನೋಡಿ, ಸೊಗಡು ಚೆನ್ನಾಗಿತ್ತು, ಈ ರೀತಿ ಇದ್ದರೆ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬ ಬಲ್ತ್ಬಿಟ್ಟಿದ್ರು ಅಷ್ಟು ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತೇಳಿ ನೋಡಿ। ಬರೀ 1/2 ಕೆಜಿ ಕಾಯಿಗೆ ಇಷ್ಟ ಆಗಿದೆ ಅಷ್ಟೇ ಕಾಳು, ಸ್ವಲ್ಪ ಕಾಳನ್ನು ನಮ್ಮ ಹುಡುಗರಿಗೆ ಫ್ರೈ ಮಾಡೋದಕ್ಕೋಸ್ಕರ ಮಿಕ್ಸಿ ಇಟ್ಕೊಂಡಿದ್ದೀನಿ, ಈಗ ಇದನ್ನು ಫ್ರೈ ಮಾಡಬೇಕು ನಂತರ ಮಾಡ್ತೀನಿ। ಪ್ರತಿ ಸಾರಿ ಸಾಂಬಾರು ಮಾಡೋವಾಗ್ಲೂ ನಮ್ಮ ಮಕ್ಕಳಿಗೆ ಫ್ರೈ ಅಂದರೆ ಇಷ್ಟ, ಕಾಳು ಮಾಡಿಕೊಡ್ತಾ ಇರ್ತೀನಿ। ಹೀಗೆ ಪೂರ್ತಿ ಕಾಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ, ನಾನು ತುಪ್ಪನೂ ಹಾಕಿದ್ದೀನಿ, ತುಪ್ಪದ ಗಮ ಚೆನ್ನಾಗಿ ಬರುತ್ತೆ।
ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತುಪ್ಪದಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ರುಚಿ ಚೆನ್ನಾಗಿ ಬರುತ್ತೆ. ಎಷ್ಟು ಹಸಿರಸರಾಗಿ ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಾಳು. ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ, ಮತ್ತು ಅನ್ನನೂ ಆಗಿದೆ, ಕುಕ್ಕರ್ ಕೂಗಿ ಆರಿದೆ. ಮತ್ತು ಇನ್ನೊಂದು ಕಡೆ ಕೆಟಲಲ್ಲಿ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಳನ್ನ ಹುರಿದಿದ್ದಾಯಿತು, ರುಬ್ಬಿಟ್ಟಿರೋಂಥ ಖಾರನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಈ ಮಸಾಲೆನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ಮಸಾಲೆನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾವು ಇದ್ರ ಜೊತೆಗೆ ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇನ್ನೊಂದು ಟಿಪ್ಸ್ ಫ್ರೆಂಡ್ಸ್, ಇದಕ್ಕೆ ಬೇಕಿದ್ದರೆ ಹಸಿ ಕಡಲೆ ಬೀಜ ಹಾಕ್ಬೋದು. ಅಂದರೆ ಹಸಿ ಕಡಲೆಕಾಯಿ ಇದ್ದರೂ ಅದನ್ನು ಬಿಡಿಸಿ ಬೇಕಾದರೂ ಹಾಕ್ಕೋಬೋದು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಇಷ್ಟು ಕುದ್ರೆ ಸಾಕೀಗ ನಾವು ಕಾಯಿಸಿಟ್ಟಿರೋಂಥ ಬಿಸಿನೀರನ್ನ ಹಾಕ್ಕೋಬೇಕು. ಬಿಸಿನೀರೇ ಹಾಕಬೇಕು, ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕ್ಕೋಬಾರ್ದು. ಮತ್ತು ಒಂದೇ ಸರಿ ಇದಕ್ಕೆ ಎಷ್ಟು ಹೊಂದುತ್ತೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಆಮೇಲೆ ನೀರು ಹಾಕ್ಕೊಂತು ಅಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅಕಸ್ಮಾತ್ ಹೊಸದಾಗಿ ಮಾಡ್ತಾ ಇರೋರಿಗೆ ಆದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರು ನೋಡಿಕೊಂಡು ನೀರು ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಕುದೀತಾ ಗಟ್ಟಿಯಾಗ್ಬಿಡುತ್ತೆ, ಯಾಕಂದರೆ ಅಕ್ಕಿ ಮತ್ತು ಕಾಳು ಎಲ್ಲನೂ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಗಟ್ಟಿಯಾಗ್ಬಿಡುತ್ತೆ. ನಾನಿನ್ನೂ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋತೀನಿ. ಕಾಳು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಬಿಡಿಸಿಟ್ಕೊಂಡಿರೋವಂಥ ಚಿಕ್ಕಡಿಕಾಯಿನ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಚಿಕ್ಕಡಿಕಾಯಿನ ಜಾಸ್ತಿನೇ ಹಾಕ್ಕೋತೀನಿ, ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇಷ್ಟಪಡದೇ ಇರೋರು ಕಡಿಮೆನ ಹಾಕ್ಕೋಬೋದು. ಮತ್ತು ಇದರಲ್ಲಿರೋ ಬೀಜ ಸಮೇತನೂ ನಾನು ಹಾಕ್ಕೊಂಡಿದ್ದೀನಿ, ದಪ್ಪದಾಗಿ ಇರುವಂಥ ಬೀಜಗಳನ್ನು ಹಾಗೇ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಆಗಾಗ ತಿರುಕೊಡ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾಗೆ ಇದಕ್ಕೆ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆ ನಮ್ಮನೇಲಿ ಮಕ್ಕಳಿಗೆ ತುಂಬಾ ಇಷ್ಟ, ಅದಕ್ಕೆ ನಾನು ಒಂದು ದೊಡ್ಡದು ಒಂದು ಚಿಕ್ಕದು ಎರಡು ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ. ಒಂದೊಂದು ಟೈಮ್ ನಾನು ಈ ರೀತಿಯೇ ಕಟ್ ಮಾಡ್ಕೊಂಡು ಬಿಡ್ತೀನಿ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಮೊದಲೇ ಒಂದ್ಸರಿ ಆಲೂಗಡ್ಡೆ ಉಂಡೆನೆ ಹಾಗೆ ತೊಳ್ಕೊಂಡು ನಂತರ ಇನ್ನೊಂದ್ಸರಿ ತೊಳ್ಕೊಂಡ್ರೆ ಕ್ಲೀನಾಗಿ ಆಗಿಬಿಡುತ್ತೆ, ತುಂಬ ಸುಲಭ ಆಗುತ್ತೆ ನಮಗೆ ತೊಳೆಯೋದಕ್ಕೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಟಿಪ್ಸನ್ನು ಫ್ರೆಂಡ್ಸ್. ನಾನು ಆಲೂಗಡ್ಡೆನ ಸಿಪ್ಪೆ ಸಮೇತನ ಹಾಕ್ತಾ ಇದ್ದೀನಿ. ಕೆಲವೊಬ್ಬರು ಇಷ್ಟಪಡೋದಿಲ್ಲ, ಸಿಪ್ಪೆನ ತೆಗೆದು ಹಾಕೋತಾರೆ. ನಮ್ಮನೇಲಿ ಎಲ್ಲ ಸಾಂಬಾರ್ಗೂ ಇದೇ ರೀತಿಯೇ ಹಾಕ್ಕೊಳ್ಳೋದು, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಆ ಸಿಪ್ಪೆನೂ ಇಷ್ಟ, ಅದು ತಿಂತಾರೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗ ಸಾಂಬಾರು ಕುದಿತಾ ಇದೆ, ಅಷ್ಟರಲ್ಲಿ ಬದನೆಕಾಯಿನ ಹಾಕ್ಕೊಂಬಿಡೋಣ. ಬದನೆಕಾಯಿನೂ ಅಷ್ಟೇ ಕುದಿಯೋ ಟೈಮಲ್ಲೇ ಹಾಕ್ಕೋಬೇಕು, ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ಎಳೆ ಬದನೆಕಾಯಿ ಹಾಕ್ಕೊಂಡ್ರೆ ಒಂಥರ ಬೆಣ್ಣೆ ಥರ ಇರುತ್ತೆ ಬದನೆಕಾಯಿ ತಿನ್ನೋದಕ್ಕೆ. ಈ ರೀತಿ ಕ್ರಾಸಾಗಿ ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ. ಎರಡು ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ, ತುಂಬ ಎಳೆಯದಾಗಿದೆ ಬದನೆಕಾಯಿ. ಈ ರೀತಿ ಬದನೆಕಾಯಿನ ಕಟ್ ಮಾಡಿ ನಾವು ನೀರಲ್ಲಿ ಹಾಕಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ, ಇದು ಒಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಬಿಳಿ ಬದನೆಕಾಯಿಗೆ ಬದಲಾಗಿ ಗುಂಡು ಬದನೆಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಬದನೆಕಾಯಿನ ಹಾಕಿದ ತಕ್ಷಣ ಮುಚ್ಚಿಡಬೇಕು ನೋಡಿ, ಇಲ್ಲಾಂದರೆ ಈ ರೀತಿ ಕಪ್ಪಾಗಿಬಿಡುತ್ತೆ. ಚೆನ್ನಾಗಿ ಕುದಿತಾ ಇರೋವಾಗೇ ಹಾಕಬೇಕು ನೋಡಿ, ಒಂದೇ ಒಂದು ನಿಮಿಷ ಬಿಟ್ಟರೂ ಕಪ್ಪಾಗಿಬಿಡುತ್ತೆ. ಕಾಳು ಯಾವ ರೀತಿ ಬೆಂದಿರಬೇಕು ಅಂತ ನಾನು ತೋರಿಸ್ತೀನಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ, ಈಗ ಮುಚ್ಚಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ನಾನು ಮಕ್ಕಳಿಗೆ ಕಾಳು ಇಷ್ಟ ಅಂದ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದೇ ಸಾರಿಗೆ ಎಲ್ಲ ಕೆಲಸ ಆಗಬೇಕು, ಹಾಗಾಗಿ ಒಂದು ಕಡೆ ಇದು ಇನ್ನೊಂದು ಕಡೆ ಮುದ್ದೆಗೆ ಈ ರೀತಿ ಮಾಡ್ಕೋತೀನಿ ನಾನು ಯಾವಾಗಲೂ. ಸುಲಭ ಆಗುತ್ತೆ, ಒಂದೊಂದೇ ಕೆಲಸ ಮಾಡೋದಕ್ಕೋದ್ರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಇದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಹಾಕಿಬಿಟ್ರೆ ಈ ಕಾಳುಗಳ ಫ್ರೈ ರೆಡಿ ಆಗುತ್ತೆ.
ಈಗ ರಾಗಿ ಹಿಟ್ಟನ್ನು ಜಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ ನೋಡಿ, ಜರಡಿನ ನಾನು ಈ ರೀತಿ ಒಂದು ಕವರಲ್ಲಿ ಹಾಕಿ ತೆಗ್ದಿಟ್ಬಿಟ್ಟಿದ್ದೀನಿ. ಯಾಕೆಂತಂದರೆ ಪ್ರತಿ ಸಾರಿ ಜರಡಿ ಮಾಡಿದಾಗೂ ತೊಳೆಯೋದಕ್ಕಾಗಲ್ಲ, ಅದನ್ನು ಆರಿಸಿ ಒರೆಸಿ ಎಲ್ಲ ಎತ್ತಿಡಬೇಕು. ಹಾಗಾಗಿ ಈ ರೀತಿ ಹಾಕಿಬಿಟ್ರೆ ಆ ಹಿಟ್ಟೆಲ್ಲ ಇದರಲ್ಲೇ ಉಳಿದಿರುತ್ತೆ. ಹಾಗಾಗಿ ಇದೊಂದು ಟಿಪ್ಸ್ ಅಂದ್ಕೊಬೋದು ನೀವು. ಮತ್ತು ಯಾಕೆಂತಂದರೆ ನಮ್ಮನೇಲಿ ಜರಡಿ ಮಾಡಿ ಇಟ್ಟಿರ್ತೀವಿ ಆಲ್ರೆಡಿ, ಮಾಡಿ ಇಟ್ಟಿದ್ರು ಪ್ರತಿ ಸಾರಿ ಮುದ್ದೆ ಮಾಡಬೇಕಾದ್ರೂ ಜಡಿ ಮಾಡ್ಕೊಂಡೇ ನಾವು ಮುದ್ದೆನ ಮಾಡೋದು. ಹಾಗಾಗಿ ಪ್ರತಿ ಸಾರಿ ಜರಡಿನ ತೊಳೆಯೋದಕ್ಕಾಗಲ್ಲ, ಅವಾಗವಾಗ ತೊಳ್ಕೊತಾ ಇರ್ತೀವಿ. ಈ ರೀತಿ ಒಂದು ಕವರ್ಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನೀಟಾಗಿರುತ್ತೆ, ಧೂಳು ಬಿಡಲ್ಲ, ಏನೇನು ಓಡಾಡೋದಿಲ್ಲ. ಹಾಗಾಗಿ ಪ್ರತಿ ಸಾರಿ ಜರಡಿ ಮಾಡಿನೇ ನಾವು ಮುದ್ದೆ ಮಾಡೋದು. ನೋಡಿ, ಜರಡಿ ಮಾಡಿಟ್ಟಿದ್ದು ಆಲ್ರೆಡಿ ಜಡಿ ಮಾಡಿಟ್ಟಿದೆ, ಆದರೂ ಇನ್ನೊಂದ್ಸರಿ ಜಡಿ ಮಾಡಿ ಹಾಕೋದು. ಹಾಗೆ ಇನ್ನೊಂದು ಕಡೆ ಕಾಳು ಬೇಯ್ತಾ ಇದೆ ನೋಡಿ, ಆಲ್ಮೋಸ್ಟ್ ಹಾಕ ಬಂತು, ಕ್ರಿಸ್ಪಿ ಆಗುತ್ತೆ. ಈ ರೀತಿ ಫುಲ್ಲು ಕಡಿಮೆ ಊರಿನಲ್ಲಿ ಬಿಟ್ಬಿಟ್ರೆ ನೋಡ್ತಾ ಇರ್ಬೋದು ಕ್ರಿಸ್ಪಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಪ್ರತಿ ಸಾರಿ ನಮ್ಮನೆಯಲ್ಲಿ ಮುದ್ದೆ ಮಾಡಬೇಕಾದ್ರೆ ರಾಗಿ ಹಿಟ್ಟನ್ನು ಜಡಿ ಮಾಡಿನೇ ಮುದ್ದೆ ಮಾಡೋದು. ಮೊದಲೇ ಜಡಿ ಮಾಡಿದ್ರೂ ಸಹ ನಾನು ಮತ್ತೆ ಜಡಿ ಮಾಡಿನೇ ಮಾಡ್ಕೊಳ್ಳೋದು ನಮ್ಮನೇಲಿ ಆ ರೀತಿ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ಒಂದು ಕಪ್ ರಾಗಿ ಹಿಟ್ಟಿಗೆ 2 ಕಪ್ನಷ್ಟು ನೀರು ಹಾಕಿ ನಾವು ಮುದ್ದೆ ಮಾಡೋದ್ರಿಂದ ಮುದ್ದೆ ಹದವಾಗಿ ಬರುತ್ತೆ. ಹೊಸದಾಗಿ ಕಲಿಯೋರಾದರೆ ಆ ರೀತಿ ಅಳತೆ ಪ್ರಕಾರ ಮಾಡ್ಕೊಳ್ಬೋದು. ನಾನು ಅಂದಾಜಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಹಿಟ್ಟನ್ನೆಲ್ಲ ಜರಡಿ ಮಾಡಿದಾದಮೇಲೆ ಜರಡಿನ ನೀಟಾಗಿ ಒದರಿ ಇಡಬೇಕಾಗುತ್ತೆ. ಈಗ ಮತ್ತೆ ನಾನು ಕವರ್ಗೆ ಶಿಫ್ಟ್ ಮಾಡಿ ಎತ್ತಿರ್ತೀನಿ. ಆಗ ನಾನು ಪಾತ್ರೆ ಮೇಲೆ ಏನಾದರೂ ಇಟ್ಟಿದ್ರೆ ಅದು ಧೂಳು ಬೀಳೋದಿಲ್ಲ. ನೋಡಿ, ಈಗ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಜರಡಿ ಮಾಡಿದ ತಕ್ಷಣ ಒಂದು ಕವರ್ಗೆ ಹಾಕಿಟ್ಬಿಟ್ರೆ ಧೂಳು ಆಗೋದಿಲ್ಲ, ಹಾಗೆ ನೀರು ಬೀಳೋದಿಲ್ಲ. ನಾವು ನೀಟಾಗಿ ಜರಡಿನ ಪ್ರಿಸರ್ವ್ ಮಾಡ್ಬೋದು. ಈಗ ನಾನು ನೀರನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಅನ್ನನೂ ಹಾಕ್ಕೊಂಡಿದ್ದೆ ಮುದ್ದೆಗೆ. ಈಗ ಸ್ವಲ್ಪ ಹಿಟ್ಟನ್ನು ಹಾಕಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಕಾಳು ಬೆಂದಿದೆಯಾ ಅಂತ ನೋಡೋಣ. ಆದರೂ ಗಟ್ಟಿಯಾಗಿಬಿಟ್ಟಿದೆ ನೋಡಿ, ಇನ್ನೂ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ಕಾಳು ಈ ಥರ ಒಡ್ಕೊಂಡಿರುತ್ತೆ. ನಾನು ತೋರಿಸ್ತೀನಿ, ಪ್ಲೇಟ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಆಗಿರುತ್ತೆ, ನೋಡ್ತಾ ಇರ್ಬೋದು. ಸೈಡಲ್ಲೆಲ್ಲ ಸೀಳಿರುತ್ತೆ ನೋಡಿ. ಈ ರೀತಿಯಾಗಿದ್ದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟು ಬೆಂದರೆ ಸಾಕು, ಇಷ್ಟು ಬೆಂದ ಮೇಲೇ ನಾವು ಉಪ್ಪನ್ನ ಹಾಕೋಬೇಕು. ಇಲ್ಲ ಅಂತಂದರೆ ಕಾಳು ಬೇಯೋದಿಲ್ಲ, ಗಟ್ಟಿಯಾಗಿನೇ ಇರುತ್ತೆ. ಮತ್ತು ಜಾಸ್ತಿ ಬೆಂದ ಮೇಲೂ ನಾವು ಹಾಕೋಬಾರ್ದು ಉಪ್ಪನ್ನ. ಈ ಟೈಮಲ್ಲೇ ಹಾಕ್ಕೋಬೇಕು ನೋಡಿ. ಜಾಸ್ತಿ ಏನಾದರೂ ಬೆಂದ್ಬಿಟ್ರೆ, ಇನ್ನೊಂದು ಸ್ವಲ್ಪ ಬೆಂದ್ಬಿಡ್ತು ಅಂತಂದರೆ ನಾವು ಉಪ್ಪು ಹಾಕಿದ್ರು ಸಹ ಅದು ಪೂರ್ತಿ ಕಾಳು ನಮ್ಗೆ ಬಾಯಿಗೆ ಸಿಗೋದೇ ಇಲ್ಲ, ಪೂರ್ತಿ ಕರ್ಗೋಗ್ಬಿಡುತ್ತೆ, ಹಂಗಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದೊಂದ್ಸಾರಿ ಎಷ್ಟೇ ನಾವು ಹುಷಾರಾಗಿ ಮಾಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿನೀರೇ ಇದು, ತಣ್ಣೀರು ಹಾಕಬಾರ್ದು ಇದಕ್ಕೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಡೋಣ. ಕಲ್ಲುಪ್ಪು ಹಾಕುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಉಪ್ಪನ್ನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಬೇಕು, ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕಾಗೋದಿಲ್ಲ. ಕಡಿಮೆ ಇದ್ದರೂ ಸಹ ನಾವು ನಂತರ ನೋಡಿಕೊಂಡು ಉಪ್ಪನ್ನು ಕಡಿಮೆ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಈ ಸಾಂಬಾರನ್ನ 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಮುಚ್ಚಿಟ್ಟು ಕುದಿಸೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗಾಗಲೇ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ. ಹದವಾಗಿ ಸಾಂಬಾರ್ ರೆಡಿಯಾಗಿದೆ. ಸಾಂಬಾರನ್ನ ನಾವು ಈ ಹದಕ್ಕೆ ಮಾಡಿಕೊಂಡ್ರೆ ಮುದ್ದೆ, ಅನ್ನ, ಚಪಾತಿ, ಪೂರಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಕಾಳನ್ನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ, ಆ ಕಾಳೆಲ್ಲ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ. ಬೇಡ ಅನ್ನೋದಾದ್ರೆ ನೀವು ಅಚ್ಚಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಬೇಕಾದರೂ ಹಾಕೊಳ್ಬೋದು. ನಾವು ಹಿದ್ಕಿದ ಬೇಳೆಕಾಳನ್ನ ಯಾವ ರೀತಿ ಮಾಡ್ಕೊಂಡ್ವು ಅದೇ ರೀತಿ ತೊಗರಿ ಕಾಳನ್ನು ಸಹ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಕಾಳು ಗರಿಗರಿಯಾಗಿ ತಯಾರಾಗಿದೆ. ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಸುಲಭ, ಈಸಿಯಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಈ ರೀತಿ.
ಈಗ ಕಾಳು ತಯಾರಾದ ನಂತರ ನಾನು ಇನ್ನೊಂದು ಕಡೆ ಮುದ್ದೆಗೆ ಹಿಟ್ಟಿದ್ದೆ ನೀರಿಗೆ ಹಿಟ್ಟನ್ನು ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ನೋಡಿ ಆ ಹಿಟ್ಟನ್ನು ಕದಲಿಸಬಾರ್ದು 2 ನಿಮಿಷಗಳ ಕಾಲ ಮುಚ್ಚಿಟ್ಟು ಹಾಗೆ ಬಿಟ್ಬಿಡಬೇಕು ನಂತರ ನಾವು ಇದನ್ನು ಈ ರೀತಿಯಾಗಿ ತಿರುಕೊಡಬೇಕು ಈ ರೀತಿ ಚೆನ್ನಾಗಿ ನಾವು ತಿರುಕೊಟ್ಬಿಟ್ಟು ಮತ್ತೆ 2 ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸಬೇಕು ಅಷ್ಟು ಬೇಯಿಸಿದ್ರೆ ಸಾಕು ನಮಗೆ ಮುದ್ದೆ ತಯಾರಾಗುತ್ತೆ ನೀಟಾಗಿ ನಾವು ಮುದ್ದೆ ಮಾಡ್ಕೊಳ್ಳಬಹುದು ಈ ಹಿದ್ಕಿದ ಬೆಳೆ ಸಾಂಬಾರ್ ಮಾಡಿದಾಗ ಮುದ್ದೆ ಮಾಡಿದ್ರೇನೆ ಅದರ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಮುದ್ದೆನ ಕಂಪಲ್ಸರಿ ಮಾಡೇ ಮಾಡ್ತೀವಿ ಈಗ ನೋಡಿ ಮುಚ್ಚಿಟ್ಟು ಮತ್ತೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು 2 ನಿಮಿಷ ನೋಡಿ ಈಗ ಈ ಕಾಳನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಟ್ಬಿಟ್ರೆ ಸಾಕು ತುಂಬಾ ಖುಷಿಯಾಗಿ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸೊಗಸಾದ ಕಾಳು ತಯಾರಾಯಿತು ಅಂತ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಸೌಂಡ್ ಕೇಳಿಸಿರ್ಬೋದು ಎಷ್ಟು ಗರ್ಗರಿಯಾಗಿ ಆಗಿದೆ ಅಂತ ನಾನೀಗ ತಿಂದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಯಾವಾಗಲೂ ಎಣ್ಣೆಲಿ ಕರೆದು ಈ ಕಾಳುಗಳನ್ನ ಮಾಡ್ತೀವಿ ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನು ತಿಂದು ಈಗ ಮಕ್ಕಳಿಗೂ ಸಹ ಕೊಡ್ತೀನಿ ಈಗ ಇನ್ನೊಂದು ಕಡೆ ಮುದ್ದೆಗೆ ನಾನು ಇಟ್ಟಿದ್ನಲ್ಲ ಚೆನ್ನಾಗಿ ಇನ್ನೊಂದು ಸಾರಿ ತೊಳಸ್ಬಿಟ್ಟು ಈಗ ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಮುದ್ದೆನ ಚೆನ್ನಾಗಿ ತೊಳಸೋದ್ರಿಂದ ತುಂಬಾ ಸ್ಮೂತಾಗಿ ಮುದ್ದೆ ಆಗುತ್ತೆ ಹೊಸದಾಗಿ ಕಲಿತಾ ಇರೋರು ಮುದ್ದೆ ತೊಳಸೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಅಂಥವರು ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಕೈಗೆ ತೊಳಸ್ಕೊಳ್ಬೋದು ಒಂದು ಅಥವಾ ಒಂದು ಹಾಲಿನ ಕವರ್ನ ಹಾಕ್ಕೊಂಡಾದರೂ ತೊಳಸ್ಬೋದು ನಿಮಗೆ ಬಿಸಿ ತಾಗೋದಿಲ್ಲ ತುಂಬಾ ಸುಲಭವಾಗಿ ಮುದ್ದೆನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನಾದಿ ನಾದಿ ನಾವು ಮುದ್ದೆನ ತೊಳಸಿ ಉಂಡೆ ಕಟ್ಟೋದ್ರಿಂದ ಮುದ್ದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮುದ್ದೆನ ತೊಳಸ್ತೀವಿ ಚೆನ್ನಾಗಿ ನಾದಿ ನಾದಿ ನೋಡಿ ಈ ಮುದ್ದೆಗೆ ತುಪ್ಪ ಹಾಕಿ ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಚಿಕ್ಕ ಮಕ್ಕಳು ಏನಾದರೂ ಇದ್ದರು ಅಂದರೆ ಈ ರೀತಿ ಚೆನ್ನಾಗಿ ತೊಳಸಿ ಅಂದರೆ ಇದಕ್ಕೆ ತುಪ್ಪನೇ ಹಾಕ್ಕೊಂಡೇ ನಾವು ಈ ರೀತಿ ತೊಳಸ್ಕೊಳ್ಬೇಕು ತೊಳಸ್ಕೊಂಡು ಉದ್ದುದ್ದನಾಗಿ ಮಾಡಿ ಅಂದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೇಕು ಅವ್ರಿಗೆ ರುಚಿ ಬೇಕಲ್ವ ಹಾಗಾಗಿ ಉಪ್ಪು ಮತ್ತು ತುಪ್ಪನ ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಉದ್ದುದ್ದನಾಗಿ ಮಾಡಿಕೊಟ್ಟು ಕೊಟ್ಟರೆ ಮಕ್ಕಳಿಗೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ನೋಡಿ ನಾವು ಖಾಲಿ ಪಾತ್ರೆ ಬಿಡೋದಿಲ್ಲ ಮುದ್ದೆ ಪಾತ್ರೆಯಲ್ಲಿ ಅದಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಪೀಸನ್ನು ನಾವು ಮುದ್ದೆ ಪಾತ್ರೆಗೆ ಹಾಕಿರ್ತೀವಿ ನಾವು ಪೂರ್ತಿ ಮುದ್ದೆ ಖಾಲಿ ಮಾಡಿದ್ರೂ ಸಹ ಆ ಮುದ್ದೆಯಲ್ಲಿ ಒಂದು ಸ್ವಲ್ಪನಾದರೂ ಇರಬೇಕು ಅಂದರೆ ಪಾತ್ರೆನ ಖಾಲಿ ಮಾಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಆ ರೀತಿ ಮಾಡ್ಕೊಳ್ತೀವಿ ನೋಡಿ ಈಗ ಮಕ್ಕಳಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮುದ್ದೆನ ಮಾಡಿಟ್ಕೊಂಡಿದ್ದೀನಿ ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಅಷ್ಟನ್ನೇ ನಾನು ಮಾಡಿ ಇಡ್ತಾ ಇದ್ದೀನಿ ಈಗ ಪಾತ್ರೆನೆಲ್ಲ ಮುದ್ದೆ ಎಲ್ಲ ಮಾಡಿದಾದಮೇಲೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮನೆಯಲ್ಲೆಲ್ಲ ಹೇಳ್ಕೊಟ್ಟಿರೋದು ಹಾಗೆಯೇ ಮುದ್ದೆ ಎಲ್ಲ ಮಾಡಿದಾದಮೇಲೆ ನಮಸ್ಕಾರ ಮಾಡ್ಕೊಳ್ಬೇಕು ಅಂತ ಮಾಡಿಕೊಂಡು ಹಾಗೆ ನಾನು ತಕ್ಷಣವೇ ಹಾಗೆ ಸ್ಟೌವು ಶೆಲ್ಫನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆ ರೀತಿ ಅಡುಗೆ ಮಾಡಿದ ತಕ್ಷಣವೇ ನಾವು ಕ್ಲೀನ್ ಮಾಡೋದ್ರಿಂದ ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ ನಮಗೆ ಇನ್ನೊಂದು ಸಾರಿ ಅಡುಗೆ ಮಾಡೋದಕ್ಕೂ ತುಂಬ ಖುಷಿಯಾಗುತ್ತೆ ಸುಲಭನೂ ಆಗುತ್ತೆ ಗಲೀಜು ಆಗೋದಿಲ್ಲ ಕ್ಲೀನಾಗಿರುತ್ತೆ ಈಗ ಮಕ್ಕಳು ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಬೇಕು ಅಂತ ಕೇಳಿದ್ರು ಹಿದ್ಕಿದ ಬೇಳೆ ಸಾಂಬಾರ್ ಜೊತೆಗೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೋಸೆನ ನಾನು ಹಾಕ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಇದು ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ ಆ ರೀತಿ ಆದಾಗ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಕಡಿಮೆ ಆಗಿರುತ್ತಲ್ಲ ಅಕ್ಕಿ ಹಿಟ್ಟು ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ಆಗುತ್ತೆ ನಾವು ಹೊಸದಾಗಿ ದೋಸೆ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಶೈಲಿಯಲ್ಲೇ ನಾನು ಈಗಾಗಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನನ್ನ ಕಿಚನ್ ಚಾನಲಲ್ಲಿ ಅಂದರೆ ಸುಮಧುರ ಕಿಚನ್ ಚಾನಲಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು ನಾನು ವ್ಲಾಗ್ ಚಾನಲ್ಲೂ ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತು ತುಂಬ ವಿಧದಲ್ಲಿ ದೋಸೆನ ತೋರಿಸ್ಕೊಟ್ಟಿದ್ದೀನಿ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು ಮತ್ತು ನಾನು ದೋಸೆ ಹಾಕಬೇಕಾದ್ರೆ ಒಂದು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ದೋಸೆ ಹಿಟ್ಟು ಏನಾದರೂ ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಉಪ್ಪಿಟ್ಟು ರವೆ ಬರುತ್ತಲ್ಲ ಅದನ್ನು ಹಾಕ್ಬೋದು ಅಥವಾ ಚಿರೋಟಿ ರವೆನ ಸೇರಿಸ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕ್ಬೋದು ಮತ್ತು ದೋಸೆ ಏನಾದರೂ ಕಟ್ಟಾಗ್ತಾ ಇದ್ದರೆ ಆ ರೀತಿ ಮಾಡಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ಹಿಟ್ಟು ರವೆನ ಹಾಕ್ಕೊಳ್ಬೋದು ಕಡಿಮೆ ಪ್ರಮಾಣದಲ್ಲಿ ದೋಸೆ ಹಿಟ್ಟು ಇದ್ದಾಗೂ ಸಹ ಹಾಕಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಫ್ರೆಂಡ್ಸ್ ಇಡ್ಲಿ ಹಿಟ್ಟಿದ್ರೂ ಸಹ ನಾವು ಇದೇ ರೀತಿಯೇ ದೋಸೆ ಮಾಡ್ಕೊಳ್ಬೋದು ಅದಕ್ಕೂ ಸಹ ನಾವು ಸ್ವಲ್ಪ ರವೆ ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಾಡೋದ್ರಿಂದ ದೋಸೆ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ರವೆ ಇಲ್ಲ ಅಂದರೆ ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಬರೀ ರವೆನ ಹಾಕಿ ಬೇಕಾದರೂ ದೋಸೆನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೋನ್ ದೋಸೆನ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಟ್ರಯಾಂಗಲ್ ಶೇಪಲ್ಲಾದರೂ ಮಾಡ್ಬೋದು ರೋಲ್ ಮಾಡಿನಾದರೂ ಮಾಡ್ಬೋದು ತುಂಬ ವಿಧದಲ್ಲಿ ನಾವು ಫೋಲ್ಡ್ ಮಾಡಿ ದೋಸೆಗಳನ್ನು ಮಾಡಿ ಕೊಡ್ಬೋದು ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾವು ಅಟ್ರಾಕ್ಷನ್ಗೋಸ್ಕರ ನಾವು ಈ ರೀತಿ ಮಾಡಿ
ಮಾಡಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೊತ್ತು ಗರ್ಗರಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ಹೋಟೆಲ್ ಶೈಲಿಯಲ್ಲೇ ಕಾಣ್ತಾ ಇದೆ. ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡಿ, ನೀವು ಸಹ ಇದೇ ರೀತಿ ಮನೆಯಲ್ಲಿ ದೋಸೆನ ಮಾಡ್ಕೊಳ್ಳಿ. ನಾನು ಇಷ್ಟೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ರಾತ್ರಿನೇ ಆಗಿಬಿಟ್ಟಿತ್ತು. ಆಗ 9:30 ಅನಿಸುತ್ತೆ, 9:30-10 ಗಂಟೆ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನು ಎಲ್ಲರಿಗೂ ಊಟನ ಬಡಿಸ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾವು ವ್ಲಾಗ್ ಮಾಡಿ ಈ ಅಡುಗೆ ಮಾಡೋದ್ರಿಂದ ತುಂಬಾ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಹಾಗಾಗಿ ತುಂಬಾ ಟೈಮ್ ಆಯಿತು. ಅಂದರೆ 10 ಗಂಟೆ ಆಗಿಬಿಟ್ಟಿತ್ತು. ರಾಧಾಕೃಷ್ಣ ಬರ್ತಾ ಇತ್ತು, ಎಲ್ಲರೂ ರಾಧಾಕೃಷ್ಣ ನೋಡ್ತಾಯಿದ್ರು. ನಮ್ಮ ಮಕ್ಕಳಿಗೆ ರಾಧಾಕೃಷ್ಣ ಸೀರಿಯಲ್ ಅಂದರೆ ತುಂಬಾ ಇಷ್ಟ, ಅದನ್ನು ನೋಡ್ತಾರೆ. ವ್ಲಾಗ್ ಮಾಡೋರಿಗೆ ವೀಡಿಯೋ ಮಾಡೋರಿಗೆ ತುಂಬಾ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಈ ವ್ಲಾಗ್ ಮಾಡೋದು ಅಂತ ಹೇಳಿಬಿಟ್ಟು. ಈ ವ್ಲಾಗ್ ಮಾಡಿಕೊಂಡು ಒಂದು ಕಡೆ ಅಡುಗೆ ಮಾಡಿಕೊಂಡು ಈ ಕಡೆ ಅವ್ರಿಗೆಲ್ಲ ಬಡಿಸಿ ನಾನು ಇಡ್ತಾ ಇದ್ದೆ. ಎಲ್ಲರಿಗೂ ಈಗ ಅಡುಗೆ ಆದ ನಂತರ ಎಲ್ಲರಿಗೂ ಬಡಿಸಿ ಕೊನೆಗೆ ನಾನು ಬಡಿಸ್ಕೊಂಡು ತಿಂತಾ ಇದ್ದೆ. ನೋಡಿ, ಈಗ ಮುದ್ದೆನಿಟ್ಟು ಅದಕ್ಕೆಲ್ಲ ಸಾಂಬಾರು ಹಾಕಿ ತುಪ್ಪ ಹಾಕಿ ಬಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಟಿಫನ್ ಮಾಡಲಿ ಎಲ್ಲರೂ ಒಟ್ಟಿಗೆ ಸಹ ನಾವು ಕೂತ್ಕೊಂಡು ಮಾಡೋದು. ಮನೆಯಲ್ಲಿ ಯಾರೇ ನೆಂಟರು ಬರಲಿ, ಅತ್ತೆ ಮಾವ ಇರಲಿ, ಅಪ್ಪ ಅಮ್ಮ ಬರಲಿ, ಯಾರೇ ಇರಲಿ, ನಾವು ಒಟ್ಟಾಗಿ ಕೂತ್ಕೊಂಡೇ ಊಟ ಮಾಡೋದು. ನಮ್ಮ ಮನೆಯಲ್ಲಿ ಆ ರೀತಿ ಅಭ್ಯಾಸ ಬಂದ್ಬಿಟ್ಟಿದೆ. ನಮ್ಮಮ್ಮ ಯಾವಾಗಲೂ ಇದೇ ರೀತಿಯೇ ಹೇಳ್ಕೊಟ್ಟಿದ್ರು. ನಮ್ಮ ತವ್ರ ಮನೆಯಲ್ಲಿದ್ದಾಗೂ ಸಹ ನಾವು ಇದೇ ರೀತಿಯೇ ಮಾಡ್ತಾ ಇದ್ವಿ. ನಮಗೆ ಅದೊಂದು ಅಭ್ಯಾಸ ಆಗಿದೆ. ಯಾರೇ ಬರಲಿ ಮನೆಯಲ್ಲಿ, ನಾವೇ ಇರಲಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ಮ ಮನೆಯಲ್ಲಿ ಅಭ್ಯಾಸ. ಆ ರೀತಿ ಮಾಡೋದ್ರಿಂದ ನಮಗೆ ಮನಸ್ಸಿಗೂ ಶಾಂತಿ ಇರುತ್ತೆ. ಆ ರೀತಿ ನಾವು ಮನೆಯಲ್ಲಿ ಕಾಲ ಕಳೆಯೋದ್ರ ಜೊತೆ, ಅಂದರೆ ಯಜಮಾನರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಒಬ್ಬೊಬ್ಬರೇ ತಿಂದು ಊಟ ಬೇಜಾರಾದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಈ ರೀತಿ ನಾವು ಸಮಯ ಕಳೆಯೋದ್ರಿಂದ ನಮಗೂ ಒಂದು ಜೀವನದಲ್ಲಿ ಏನೋ ಒಂದು ಸುಖ ಶಾಂತಿ ಅನ್ನೋದು ಇರುತ್ತೆ. ಇದು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನೀವು ನಿಮ್ಮ ಮನೆಯಲ್ಲಿ ಆ ರೀತಿ ಇಲ್ಲ ಅಂದರೆ ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ, ನಿಮಗೂ ಆ ಆನಂದ ಸಿಗುತ್ತೆ. ಆ ಆನಂದನ ಅನುಭವಿಸಿದ ಮೇಲೆ ನಿಮಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾರು ಆ ರೀತಿ ಮಾಡ್ತಿಲ್ಲೋ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಸಾಂಬಾರನ್ನ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ಸಾಂಬಾರನ್ನ ಬಡಿಸ್ಬೇಕಾದ್ರೂ ಒಂದು ವಿಧಾನ ಇದೆ ಫ್ರೆಂಡ್ಸ್. ಅಂದರೆ ಪ್ರತಿ ಸಾರಿ ನಾವು ತಿರು ಕೊಟ್ಟು ಸಾಂಬಾರನ್ನ ತಟ್ಟೆಗೆ ಬಡಿಸೋದ್ರಿಂದ ಈವನ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ನಾವು ಬರೀ ಮೇಲೇ ನಾವು ಸಾಂಬಾರನ್ನ ಹಾಕಿ ಬಡಿಸೋದ್ರಿಂದ ಅದು ಅಷ್ಟು ರುಚಿ ಇರೋದಿಲ್ಲ, ಬರೀ ನೀರು ನೀರಾಗಿರುತ್ತೆ. ಆ ಥರ ನಾವು ಬಡಿಸ್ಬಾರ್ದು. ಏನೇ ಸಾಂಬಾರು ಬಡಿಸ್ಲಿ ನಾವು ಪ್ರತಿ ಸಾರಿ ತಿರು ಕೊಟ್ಟು ಬಡಿಸೋದ್ರಿಂದ ಅವರಿಗೆ ಕಾಳು ಕಾಯಿ ಇರ್ಬೋದು ಮತ್ತು ಮಸಾಲೆ ಎಲ್ಲ ಹದವಾಗಿ ಬಂದಿರುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು. ನಾನು ಪ್ರತಿ ಸಾರಿ ಮಾಡಿದಾಗೂ ಇದೇ ರೀತಿಯೇ ಮಾಡ್ತೀನಿ. ಮತ್ತು ನೋಡಿ, ತಟ್ಟೆನೂ ಸಹ ಮುಚ್ಚಿಟ್ಟು ನಾನು ಈ ರೀತಿ ಮಾಡ್ತೀನಿ. ನಮಗೆ ಮೊದಲಿಂದ ಇದೇ ರೀತಿಯೇ ಅಭ್ಯಾಸ ಆಗಿಬಿಟ್ಟಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಎಲ್ಲ ಆಯಿತು, ಎಲ್ಲರಿಗೂ ಊಟ ಇಟ್ಕೊಟ್ಟೆ, ನಾನು ಸಹ ಊಟನ ಇಟ್ಕೊಂಡಿದ್ದೀನಿ. ಊಟ ಮಾಡಬೇಕು. ಒಂದ್ಸರಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಅಷ್ಟೇ, ಸಖತ್ ಚೆನ್ನಾಗಿ ಬಂದಿದೆ. ಸ್ವಲ್ಪ ನಾವು ಮುದ್ದೆಗೆ ಅನ್ನನ ಜಾಸ್ತಿನೇ ಹಾಕ್ಕೋತೀವಿ ನೋಡಿ. ನಾವು ಈ ರೀತಿ ಮಾಡಿನೇ ತಿನ್ನೋದು. ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಸಾಂಬಾರು ಎಳೆಕಾಳು ಅವರೆಕಾಳು ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಮತ್ತು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡಿದ್ದೆ, ತುಪ್ಪ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಉಪ್ಪುಮೆಣಸಿನ್ಕಾಯಿ, ಅದನ್ನು ಇದ್ರ ಜೊತೆ ಪುಡಿ ಮಾಡಿಕೊಂಡು ಸಾಂಬಾರ್ ಜೊತೆ ತಿನ್ಬೋದು. ಸಕ್ಕತ್ತಾಗಿರುತ್ತೆ. ಅದು ನಾನು ಮರೆತ್ಬಿಟ್ಟೆ, ಮಾಡ್ಕೋಬೇಕಾಗಿತ್ತು, ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಸಹ ಊಟ ಮಾಡ್ತಾಯಿದ್ದಾರೆ. ಊಟಕ್ಕಿಟ್ಟಿದ್ದೀನಿ, ಅನ್ನ ಇದೆ. ಮತ್ತು ಇದ್ರ ಜೊತೆ ದೋಸೆ ಸಖತ್ತಾಗಿರುತ್ತೆ. ನಾನು ದೋಸೆ ದಿನ ಕೋನ್ ದೋಸೆ ಮಾಡಿದ್ದೀನಿ ನೋಡಿ, ಟ್ರಯಾಂಗಲ್ ದೋಸೆ, ಕೋನ್ ದೋಸೆ, ಮತ್ತು ಫೋಲ್ಡ್ ಮಾಡಿ ಪಲ್ಯ ಎಲ್ಲ ಆ ರೀತಿನೂ ಮಾಡ್ಬೋದು. ಈ ದೋಸೆ ಅಂದರೆ ಈ ಹಿಕ್ಕಿದ ಬೆಳೆ ಸಾಂಬಾರ್ ಜೊತೆ ಪೂರಿ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆನೂ ಚೆನ್ನಾಗಿರುತ್ತೆ. ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಹಿಕ್ಕಿದ ಬೆಳೆ ಸಾಂಬಾರು. ಮತ್ತು ಹೋಟ್ಲ್ಗಳಲ್ಲಿ ಮಾಡ್ತಾರೆ ಕೆಲವೊಂದು, ಅದಕ್ಕೆ ಸ್ವಲ್ಪ ಗೋಡಂಬಿ, ಗಸಗಸೆ, ಟೊಮೆಟೊ ಎಲ್ಲ ಸೇರಿಸಿ ಮಾಡ್ತಾರೆ. ಆ ರೀತಿ ಮಾಡಿದ್ರು ಸೆಟ್ ದೋಸೆಗೆ ಸಖತ್ತಾಗಿರುತ್ತೆ. ಒಂದು ಹೋಟಲ್ ಇದೆ, ಆ ಹೋಟಲ್ಲು ಹೆಸರು ಮರ್ತ್ಬಿಟ್ಟೆ. ಅಲ್ಲಿ ಹಿದಕಿದ ಬೇಳೆ ಸಾಂಬಾರಿಗೆ ಫೇಮಸ್ಸು. ಏನಂತಂದರೆ ಅಲ್ಲಿ ಬರೀ ದೋಸೆ, ಹಿದಕಿದ ಬೇಳೆ ಸಾಂಬಾರು ಅದೇ ಸ್ಪೆಷಲ್. ಅಲ್ಲಿ
ಯಾಕೆಂದರೆ ಹಿಡ್ಕಿದ ಬೆಳೆ ಸಾಂಬಾರ್ಗೆ ಜನ ಅಲ್ಲಿ ಹೋಗ್ತಾರಂತೆ, ಅಷ್ಟು ನಾನು ನೋಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನೊಂದ್ಸರಿ ಟ್ರೈ ಮಾಡಿದ್ದೆ ಅದನ್ನು, ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಸೆಟ್ ದೋಸೆಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಈ ಮುದ್ದೆ ಮತ್ತು ಅನ್ನದ ಜೊತೆ ತಿನ್ನೋದಲ್ಲದೆ ನಾವು ದೋಸೆ, ಚಪಾತಿ, ಪೂರಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ಹಿಡ್ಕಿದ ಬೆಳೆ ಸಾಂಬಾರು. ಇವತ್ತು ನಾವು ತಿಂದು ಮತ್ತೆ ಮಾರನೇ ದಿನ ಸ್ವಲ್ಪ ಉಳಿದಿದ್ರೆ ನಾವು ಏನಾದರೂ ಪೂರಿ ಆ ರೀತಿ ಏನಾದರೂ ಮಾಡ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಕೆಲಸ ಆಯಿತು. ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಬೇಕು. ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆದು ಮಲಗಬೇಕು. ಒಟ್ಟಾರೆ ಇವತ್ತು ದೋಸೆ ಎಲ್ಲ ಮಾಡಿದ್ದೀನಿ. ಯಾವ ರೀತಿ ಇತ್ತು ಈ ವ್ಲಾಗು ಏನು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಂಜೆ ಎಲ್ಲ ಪೂಜೆ ಮಾಮೂಲಿ ಎಲ್ಲ ಆಯಿತು. ಈಗ ಊಟ ಎಲ್ಲ ಆದಮೇಲೆ ಮಲಗಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಊಟ ಮಾಡ್ಕೊತೀವಿ. ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಓಕೆ ಬಾಯ್, ಸಿ ಯು, ಟೇಕ್ ಕೇರ್.